ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಅಶು ಅಟ್ ಅಡ್ಡ. ನನ್ನ ಚಾನಲಲ್ಲಿ ನಾನು ಇವತ್ತು ಲಕ್ಷ್ಮೀನ ಬ್ಲೌಸ್ ಪೀಸಿಂದ ಹೇಗೆ ಅಲಂಕಾರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ, ಬನ್ನಿ ನೋಡ್ಕೊಂಬರೋಣ. ನಾನು ಬಂದು ಇಲ್ಲಿ ಎರಡು ಬ್ಲೌಸ್ನ ಯೂಸ್ ಮಾಡ್ತಿದ್ದೀನಿ, ಸಿಲ್ಕ್ ಬ್ಲೌಸ್ನ ಯೂಸ್ ಮಾಡ್ತಿದ್ದೀನಿ. ಎರಡು ಬ್ಲೌಸಿಂದ ಯಾವ ಥರ ಲಕ್ಷ್ಮಿಗೆ ಅಲಂಕಾರ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಪೀಠನ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ನಾನಿಲ್ಲಿ ಫಸ್ಟು ಒಂದು ಪೀಠ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಬೆಳ್ಳಿ ತಟ್ಟೆಗೆ ನಾನು ಅಕ್ಕಿನ ಹಾಕ್ಬಿಟ್ಟು ಆ ನಂತರ ಕಳಸಕ್ಕೆ ಅಕ್ಕಿನೋ ನೀರನೋ ನೀವು ಯಾವ್ದು ಹಾಕ್ಕೊಳ್ತೀರೋ ಆ ಥರ ಹಾಕ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಎರಡು ಕಾಂಟ್ರಾಸ್ಟ್ ಬ್ಲೌಸ್ನ ಯೂಸ್ ಮಾಡ್ತಿದ್ದೀನಿ. ಒಂದೇ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ, ಸೊ ಅದಕ್ಕೋಸ್ಕರ ಗ್ರೀನು ಮತ್ತು ಪಿಂಕ್ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಒಂದು ಸಿಲಿಕ್ ಯೂಸ್ ಮಾಡ್ತೀನಿ, ಒಂದು ರಾ ಸಿಲಿಕ್ ಬ್ಲೌಸ್ನ ಯೂಸ್ ಮಾಡ್ತಿದ್ದೀನಿ. ವೇರಿಯೇಷನ್ಸ್ ಇದೆ ಸೈಜಲ್ಲೂ ಕೂಡ, ನಾವು ನೋಡ್ಕೊಂಡು ಅವಾಗ ಸೆಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ನೀಟಾಗಿ 2.5 inches ನಾನು ಇದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ನಾನು ತೋರಿಸ್ತಿದ್ದೀನಲ್ಲ ಈ ಥರ ಫೋಲ್ಡ್ ಮಾಡಿ ಅರ್ಧ ಭಾಗನ ನೀಟಾಗಿ ಇದನ್ನು ಮರ್ಚಿಬಿಟ್ಟು ಇಲ್ಲಿ ಒಂದು ಪಿನ್ ಮಾಡಿ ಇಟ್ಕೊಳ್ತಿದ್ದೀನಿ. ನಾವು ಇದೇ ಥರ ಪ್ರೊಸೀಜರಲ್ಲಿ ಪಿಂಕ್ ಬ್ಲೌಸ್ನ ಕೂಡ ರೆಡಿ ಮಾಡ್ಕೊಬೇಕು. ನೆರಿಗೆ ಇಟ್ಕೊಂಡು ನಾನು 2.5 inches ಅಗಲದಷ್ಟು ನೆರಿಗೆನ ನೀಟಾಗಿ ಇಟ್ಕೊಳ್ತಿದ್ದೀನಿ. ನೆರಿಗೆ ಇಟ್ಕೊಬೇಕಾದ್ರೆ ಅವಾಗೇ ನೀವು ಕೈನಲ್ಲಿ ಪ್ರೆಸ್ ಮಾಡಿಬಿಟ್ರೆ ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಲಕ್ಷ್ಮಿಗೆ, ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಕ್ಲೇರಿಯಾಗಿ. ಇವಾಗ ಇದನ್ನು ಅಷ್ಟೇ ಮಧ್ಯಕ್ಕೆ ಫೋಲ್ಡ್ ಮಾಡಿ ಒಂದು ಪಿನ್ ಮಾಡಿ ಇಟ್ಕೊಂಬಿಡೋಣ. ನಿಮಗೇನಾದರೂ ನೆರಿಗೆ ಕೂತ್ಕೋತಿಲ್ಲ ಅಂದರೆ ಒಂದು ಐರನ್ ಬಾಕ್ಸ್ ತೊಗೊಂಡು ಕೂಡ ಐರನ್ ಮಾಡಿಬಿಟ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ನಾನು ಕಳಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಂದೆ ಭಾಗದಿಂದ ಬ್ಲೌಸ್ನ ಫಸ್ಟ್ ಗ್ರೀನ್ ಕಲರ್ ಬ್ಲೌಸ್ನ ತೊಗೊಂಡು ಹಿಂದೆ ಭಾಗದಿಂದ ನಾನು ಒಂದು ಪಿನ್ ಮಾಡಿ ಇಟ್ಕೊಳ್ತಿದ್ದೀನಿ. ಮುಂದೆಗಡೆ ಕರೆಕ್ಟಾಗಿ ಸಮ ಇದೆಯಾ ಅಂತ ನೋಡಿಕೊಂಡು ಪಿನ್ ಮಾಡ್ಕೊಬೇಕಾಗತ್ತೆ ನಾವು. ಇವಾಗ ನಾನು ಪಿನ್ ಮಾಡ್ಕೊಂಡಿದ್ದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೆರಿಗೆನೆಲ್ಲ ನೀಟಾಗಿ ಸರಿ ಮಾಡಿ ಇಟ್ಕೊಳ್ತಿದ್ದೀನಿ. ಇವಾಗೆ ಸರಿ ಮಾಡಿ ಇಟ್ಕೊಂಬಿಡಿ. ಆ ನಂತರ ನಾನು ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಇದೆಯಲ್ಲ, ಇನ್ನೊಂದು ಬ್ಲೌಸ್ ಪೀಸು, ಅದನ್ನು ನಾನಿಲ್ಲಿ ಮಧ್ಯಕ್ಕೆ ಒಂದು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆ ಕಡೆ ಸೈಡ್ ಈ ಕಡೆ ಸೈಡ್ ಒಂದು 4-5 inches ಒಂದು ನಾನು ಪಿನ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ನಾನೇನು ಮಾಡಬೇಕು ಅಂದರೆ ಬ್ಲೌಸ್ ಎಷ್ಟು ಅಳತೆ ಇದೆಯೋ ಅಲ್ಲಿ ತನಕ ಮಾತ್ರ ನಾವು ಇದನ್ನು ಪಿನ್ ಮಾಡ್ಕೊಬೇಕು. ಏನು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ನಾವು ಹಿಂದೆಗಡೆ ಬಿಟ್ಬಿಡಬೇಕು. ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನೆಲ್ಲ ಫುಲ್ ಬ್ಯಾಕ್ ಸೈಡ್ ಹಾಕ್ಬಿಟ್ಟು ಹಿಂದೆಗಡೆ ಹಾಕ್ಬಿಟ್ಟು ಅದನ್ನು ಪಿನ್ ಮಾಡಿ ಇಟ್ಕೊಳ್ತಿದ್ದೀನಿ. ಯಾಕೆ ಅಂದರೆ ನಾವು ಇದು ಸಮ ಇರೋದ್ರಿಂದ ಗ್ರೀನ್ ಕಲರ್ ಸ್ವಲ್ಪ ಚಿಕ್ಕ ಇದೆ, ಸೊ ಅದಕ್ಕೋಸ್ಕರ ಎಷ್ಟಿದೆಯೋ ಅಷ್ಟೇ ಅಳತೆಗೆ ನಾವು ಇದನ್ನು ನೀಟಾಗಿ ರೆಡಿ ಮಾಡ್ಕೊಬೇಕು. ಇಲ್ಲಾಂದರೆ ಹೇರ್ ಉಪೇರ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನಾವು ಪೀಠ ಫುಲ್ ಕ್ಲೋಸ್ ಆಗೋ ತನಕ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೊಬೇಕು, ಪಿಂಕ್ ಕಲರಿಂದ ಸ್ಪ್ರೆಡ್ ಮಾಡ್ಕೊಬೇಕು. ಇದು ಫುಲ್ ಕಂಪ್ಲೀಟಾಗಿ ರೆಡಿ ಆದಮೇಲೆ ನಾವು ಇದಕ್ಕೆ ಕಳಸನ ಇಟ್ಕೊಳ್ತಿದ್ದೀನಿ. ತೆಂಗಿನಕಾಯಿ ಇಟ್ಬಿಟ್ಟು ಅದ್ರ ಮೇಲುಗಡೆ ಲಕ್ಷ್ಮೀ ಮುಖೋಡಣ ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ತೋರಿಸೋದಕ್ಕೋಸ್ಕರ ಯಾವುದೇ ಥರ ಜಾಸ್ತಿ ಡೆಕೋರೇಷನ್ ಏನು ಮಾಡಿಲ್ಲ. ವಿಳ್ಯದೆಲೆನೋ ಮಾವನೆಲೆನೋ ಕೂಡ ನೀವು ಹಾಕ್ಕೊಬೋದು. ಇದಕ್ಕೆ ನಾನು ಲಕ್ಷ್ಮಿಗೆ ಏನು ಹಾಕ್ತೀವಲ್ಲ ಮೇನ್ ತಾಲಿ ಹಾಕ್ಬಿಟ್ಟು ಆ ನಂತರ ನಮಗೆ ಯಾವ್ಯಾವ್ದು ಸರ ಬೇಕೋ ಅಲಂಕಾರಕ್ಕೆ ನೀವು ಇದನ್ನು ಹಾಕ್ಕೊಬೋದು. ನಾನು ಇಲ್ಲಿ ಒಂದು 2 steps ಸರ ಅನ್ನು ಕೂಡ ಹಾಕ್ಕೊಂಡಿದ್ದೀನಿ. ಲಕ್ಷ್ಮೀ ವಿಗ್ರಹನ ಯಾವ ರೀತಿ ರೆಡಿ ಮಾಡೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. 2 blouse pieces ಯಾವ ಥರ ಅಲಂಕಾರ ಮಾಡ್ಬೋದು ಅನ್ನೋದು ನೋಡಿದ್ದಿರಲ್ಲ ಫ್ರೆಂಡ್ಸ್. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಂಡ್ ತನಕ ನೋಡೋದಕ್ಕೆ ಥ್ಯಾಂಕ್ ಯು. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹೊಸ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ, ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.